ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಸ್ತೋತ್ರ ವಂದನೆ, 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 ಆರಾಧನೆ, 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 ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಆರಾಧನೆ, 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 ಯೇಸುವೇ ಮಹಿಮೆ, 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 ಯೇಸುವೇ ಕೃತಜ್ಞತೆ, 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 ಯೇಸುವೇ ಸ್ತೋತ್ರ, 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 ಈ ಬೆಳಗಿನ ಜಾವಕ್ಕಾಗಿ ಸ್ತೋತ್ರ, ಈ ಬೆಳಗಿನ ಜಾವದ ಪ್ರಾರ್ಥನೆಗಾಗಿ ಸ್ತೋತ್ರ, ಓ ಪವಿತ್ರ ಆತ್ಮರೇ ಸ್ತೋತ್ರ, ಓ ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ವಂದನೆ,
Pavitratmaryaradhane. 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 Apadandiyaradhane. 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 Isu Swami Aradhane. Isu Swami Aradhane. Isu Swami Aradhane. Isu Swami Aradhane. Nimma Charana Kamalagaliga Aradhane. Nimma Charana Kamalagaliga Aradhane. Yesuve Aradhane. Yesuve Aradhane. Yesuve Bandiri. Yesuve Bandiri. ನನ್ನನ್ನು ಬಲಪಡಿಸಿರಿ. ನನ್ನನ್ನು ಬಲಪಡಿಸಿರಿ. ನನ್ನನ್ನು ಆಶೀರ್ವದಿಸಿರಿ. ನಿಮ್ಮ ಪೋಷಕರನ್ನು ನನಗೆ ನೀಡಿರಿ. ನಿಮ್ಮ ಪೋಷಕರನ್ನು ನನಗೆ ನೀಡಿರಿ. ನಿಮ್ಮ ಪೋಷಕರನ್ನು ನನಗೆ ನೀಡಿರಿ. ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬನ್ನಿರಿ. 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 ಜೀವದ ಒಡೆಯರೇ ನನ್ನಲ್ಲಿ ಬನ್ನಿರಿ. ಜೀವದ ಒಡೆಯರೇ ನನ್ನಲ್ಲಿ ಬನ್ನಿರಿ. ದಿವ್ಯ ಬೆಳಕಾದವರೇ ನನ್ನಲ್ಲಿ ಬನ್ನಿರಿ. ದಿವ್ಯ ಬೆಳಕಾದವರೇ ನನ್ನಲ್ಲಿ ಬನ್ನಿರಿ. ದಿವ್ಯ ಬೆಳಕಾದವರೇ ನನ್ನಲ್ಲಿ ಬನ್ನಿರಿ. ನನ್ನಲ್ಲಿ ದಿವ್ಯ ಬೆಳಕಾದವರೇ ನನ್ನಲ್ಲಿ ಬನ್ನಿರಿ. ದಿವ್ಯ ಬೆಳಕಾದವರೇ ನನ್ನಲ್ಲಿ ಬನ್ನಿರಿ. ದಯಾಸಿಂಧುವೇ ನನ್ನಲ್ಲಿ ಬನ್ನಿರಿ. ದಯಾಸಿಂಧುವೇ ನನ್ನಲ್ಲಿ ಬನ್ನಿರಿ. ಜ್ಞಾನದ ಶಿಖರವೇ ನನ್ನಲ್ಲಿ ಬನ್ನಿರಿ. ವಿವೇಕದ ಪಾತ್ರೆಯೇ ನನ್ನಲ್ಲಿ ಬನ್ನಿರಿ. ವಿಶ್ವಾಸದ ಶಿಖರವೇ ನನ್ನಲ್ಲಿ ಬನ್ನಿರಿ. ಪವಿತ್ರ ಆತ್ಮರೇ ನನ್ನಲ್ಲಿ ಬನ್ನಿರಿ. ನನಗೆ ಪ್ರಾರ್ಥಿಸಲು ಕಲಿಸಿರಿ. ನನಗೆ ಪ್ರಾರ್ಥಿಸಲು ಕಲಿಸಿರಿ. ನನ್ನನ್ನು ಸಂಪೂರ್ಣವಾಗಿ ನಿಮಗೆ ಒಪ್ಪಿಸುತ್ತೇನೆ. ನನ್ನನ್ನು ನಿಮಗೆ ಸಂಪೂರ್ಣವಾಗಿ ಒಪ್ಪಿಸುತ್ತೇನೆ. ಪವಿತ್ರ ಆತ್ಮರೇ ನನ್ನನ್ನು ದೃಢಪಡಿಸಿ ಬಲಪಡಿಸಿರಿ. ಪವಿತ್ರ ಆತ್ಮರೇ ನನ್ನನ್ನು ಶಕ್ತಿಪಡಿಸಿರಿ. ಪವಿತ್ರ ಆತ್ಮರೇ ನಮ್ಮ ಮೇಲೆ ಕರುಣೆ ತೋರಿ ದಯೆ ತೋರಿರಿ. ನಿಮ್ಮ ಕೃಪೆಯ ಹಸ್ತದಿಂದ ನಮ್ಮನ್ನು ಅನುಗ್ರಹಿಸಿರಿ.
ಬನ್ನಿರಿ, ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ, ನಿಮ್ಮ ಶ್ವಾಸವನ್ನು ಊದಿರಿ, ನವ ಜೀವನವು ಉತ್ಪನ್ನವಾಗುವುದು, ಹೊಸದಾಗುವುದು. ಯೇಸುವೇ ಬನ್ನಿರಿ, ಪವಿತ್ರಾತ್ಮರೇ ಬನ್ನಿರಿ, ನಿಮ್ಮ ಬಾಳನ್ನು ಬೆಳಕಾಗಿಸಿರಿ, ನನ್ನ ಕತ್ತಲೆಯನ್ನು ದೂರ ಮಾಡಿರಿ, ನನ್ನ ಆಂತರಿಕವನ್ನು ಶುದ್ಧೀಕರಿಸಿರಿ, ನನ್ನ ಪಂಚೇಂದ್ರಿಯಗಳನ್ನು ಶುದ್ಧೀಕರಿಸಿರಿ, ನನ್ನ ಜಿತೇಂದ್ರಿಯಗಳನ್ನು ಶುದ್ಧೀಕರಿಸಿರಿ, ನನ್ನ ಜ್ಞಾನೇಂದ್ರಿಯಗಳನ್ನು ಶುದ್ಧೀಕರಿಸಿರಿ, ನನ್ನ ವಿಶ್ವಾಸವನ್ನು ಬಲಪಡಿಸಿರಿ, ನನ್ನ ವಿಶ್ವಾಸವನ್ನು ಬಲಪಡಿಸಿರಿ, ನನ್ನ ವಿಶ್ವಾಸವನ್ನು ಬಲಪಡಿಸಿರಿ. ಓ ಪವಿತ್ರ ಆತ್ಮರೇ, ನನ್ನನ್ನು ಅಭಿಷೇಕಿಸಿರಿ, ನನ್ನನ್ನು ವಿಶ್ವಾಸದ ಪಥದಲ್ಲಿ ನಡೆಸಿರಿ, ನನ್ನನ್ನು ಪ್ರಾರ್ಥನಾ ವೀರನಾಗಿ ಮಾಡಿರಿ, ನನ್ನ ಆಲಸ್ಯಗಳನ್ನು ದೂರ ಮಾಡಿರಿ, ನಮ್ಮ ನಿದ್ರಾವಸ್ಥೆಗಳನ್ನು ದೂರ ಮಾಡಿರಿ, ದೇಹದ ಅವಯವಗಳನ್ನು ಅನುಗ್ರಹಿಸಿರಿ, ನಮ್ಮ ದೇಹದ ಎಲ್ಲ ರೋಗಗಳನ್ನು ತೆಗೆಯಿರಿ, ಯೇಸುವೇ ಕರುಣೆ ತೋರಿರಿ, ಯೇಸುವೇ ದಯ ತೋರಿರಿ, ಎಲ್ಲ ರೋಗಿಗಳನ್ನು ಆಶೀರ್ವದಿಸಿರಿ, ಸೌಖ್ಯಪಡಿಸಿರಿ, ನೀರಿನಲ್ಲಿರುವವರನ್ನು ಸ್ವಸ್ಥಪಡಿಸಿರಿ, ಕಣ್ಣೀರಿನಲ್ಲಿರುವವರನ್ನು ಸ್ವಸ್ಥಪಡಿಸಿರಿ, ಕುಗ್ಗಿ ಹೋದವರನ್ನು ಕಟ್ಟಿ ಎಬ್ಬಿಸಿರಿ, ಅನಾಥರನ್ನು ಆಶೀರ್ವದಿಸಿರಿ, ನಿರ್ಗತಿಕರನ್ನು ಅಭಿವೃದ್ಧಿಪಡಿಸಿರಿ, ಹಸಿದವರಿಗೆ ಆಹಾರವನ್ನು ಕೊಡಿರಿ, ವಸ್ತ್ರವಿಲ್ಲದವರಿಗೆ ವಸ್ತ್ರವನ್ನು ಕೊಡಿರಿ, ಲೋಕದ ಪಾಲಿಗೆ ಸತ್ತು ನಿಮ್ಮ ಪಾಲಿಗೆ ಜೀವಿಸುವಂತೆ ಮಾಡಿರಿ, ಲೋಕದ ಪಾಲಿಗೆ ಸತ್ತು ನಿಮ್ಮ ಪಾಲಿಗೆ ಜೀವಿಸುವಂತೆ ಮಾಡಿರಿ, ಯೇಸುವೇ ಲೋಕದ ಪಾಲಿಗೆ ಸತ್ತು ನಿಮ್ಮ ಪಾಲಿಗೆ ಜೀವಿಸುವಂತೆ ಮಾಡಿರಿ, ಯೇಸುವೇ ನನ್ನ ಬಾಳ ಜೀವನದ ಸಂಗಾತಿಯಾಗಿ ಬನ್ನಿರಿ, ಯೇಸುವೇ ನನ್ನೊಡನೆ ಸದಾ ವಾಸ ಮಾಡಲು ಬನ್ನಿರಿ, ನನ್ನನ್ನು ಸತ್ಯದ ಪಥದಲ್ಲಿ ಮುನ್ನಡೆಸಿರಿ, ನನ್ನ ಪ್ರಾರ್ಥನೆಯನ್ನು ಬಲಪಡಿಸಿರಿ, ಪವಿತ್ರ ಆತ್ಮರೇ ನನ್ನನ್ನು ಶಕ್ತಿಪಡಿಸಿರಿ, ಪವಿತ್ರ ಆತ್ಮರೇ ನನ್ನನ್ನು ಶಕ್ತಿಪಡಿಸಿರಿ, ಪವಿತ್ರ ಆತ್ಮರೇ ನಿಮ್ಮನ್ನು ಕಂಡುಕೊಳ್ಳುವಂತೆ ಮಾಡಿರಿ,
ಪವಿತ್ರ ಆತ್ಮನೆ ನಿಮ್ಮನ್ನು ಅರಿತುಕೊಳ್ಳುವಂತೆ ಮಾಡಿರಿ. ಪವಿತ್ರ ಆತ್ಮರೇ ನಮ್ಮ ಸಮೂಹವನ್ನು ಆಶೀರ್ವದಿಸಿರಿ. ಎಲ್ಲ ಕೋಮು ಗಲಭೆಗಳನ್ನು ನಿಲ್ಲಿಸಿರಿ. ಎಲ್ಲ ಕೋಮು ಗಲಭೆಗಳಿಂದ ಉಂಟಾಗುವ ಹೋರಾಟಗಳನ್ನು ನಿಲ್ಲಿಸಿರಿ. ಕೋಮು ಗಲಭೆಗಳಿಂದ ಉಂಟಾಗುವಂತಹ ಮರಣಗಳನ್ನು ನಿಲ್ಲಿಸಿರಿ. ಕೋಮು ಗಲಭೆಗಳ ಮೂಲಕವಾಗಿ ಜಜ್ಜಲ್ಪಡುವುಗಳನ್ನು ನಿಲ್ಲಿಸಿರಿ. ಕೋಮು ಗಲಭೆಗಳ ಮೂಲಕ ಶಾಂತಿ ಸಮಾಧಾನವನ್ನು ಮತ್ತೆ ಕೊಡಿರಿ. ಓ ಪವಿತ್ರ ಆತ್ಮರೇ ನಮ್ಮಲ್ಲಿ ಬನ್ನಿರಿ. ಓ ಪವಿತ್ರ ಆತ್ಮರೇ ನಮ್ಮಲ್ಲಿ ಬನ್ನಿರಿ. ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ. ಇದು ಸ್ವಾಮಿ ಬೆಳಗಿನ ಸುಪ್ರಭಾತದಲ್ಲಿ ನಾವು ಈ ದಿನ ಕೋಮು ಗಲಭೆಗಳಿಗಾಗಿ ಪ್ರಾರ್ಥಿಸುತ್ತೇವೆ ರಾಜ. ಇಡೀ ವಿಶ್ವದಾದ್ಯಂತ ಸ್ವಾಮಿ ಒಂದೊಂದು ರಾಜ್ಯ ದೇಶ ಊರುಗಳು ಸ್ವಾಮಿ ಎಲ್ಲೆಡೆ ನಾವು ನೋಡುತ್ತೇವೆ ಸ್ವಾಮಿ ಕೋಮು ಗಲಭೆಗಳು ಸ್ವಾಮಿ. ಆ ಕೋಮು ಗಲಭೆಗಳ ನಿಮಿತ್ತವಾಗಿ ರಕ್ತಪಾತಗಳು ಸ್ವಾಮಿ ದೇವ, ಹಲವಾರು ಜನರು ಮರಣಾಂತಿಕವಾಗಿ ಮರಣ ಹೊಂದುತ್ತಾ ಇದ್ದಾರೆ ರಾಜ. ಸ್ವಾಮಿ ಕೋಮು ಗಲಭೆ ಮೂಲಕವಾಗಿ ಮನೆ ಮಠಗಳೆಲ್ಲವೂ ಕಳೆದುಕೊಂಡಿದ್ದಾರೆ ರಾಜ. ಸ್ವಾಮಿ ಕೋಮು ಗಲಭೆ ಮೂಲಕವಾಗಿ ಊರುಗಳಲ್ಲಿ ಸ್ಮಶಾನ ಮೌನ ಸ್ವಾಮಿ. ಈ ಕೋಮು ಗಲಭೆಗಳ ಮೂಲಕವಾಗಿ ಸ್ವಾಮಿ ಜನರಿಗೆ ಭುಜಿಸಲು ಆಹಾರ ಸಿಗುತ್ತಾ ಇಲ್ಲ ಸ್ವಾಮಿ. ಈ ಕೋಮು ಗಲಭೆಗೆ ಕಾರಣವಾಗುವಂತ ಎಲ್ಲ ದುಷ್ಟ ವ್ಯಕ್ತಿಗಳನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಒಪ್ಪಿಸುತ್ತೇವೆ ರಾಜ. ಈ ಕೋಮು ಗಲಭೆಗಳಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿದಾಯೇ ತೋರಿ ರಾಜ. ಮತ್ತೊಬ್ಬರ ಪ್ರೇರಣೆಯಿಂದಾಗಿ ಹಣದ ಆಸೆಯಿಂದಾಗಲಿ ಸ್ವಾಮಿ, ಆಸ್ತಿ ಆಸೆಯಿಂದಾಗಲಿ ಸ್ಥಾನಮಾನಗಳ ಅಧಿಕಾರಿಗಳ ಆಸೆಯಿಂದ ಉಂಟಾಗುವಂತಹ ಕೋಮು ಗಲಭೆಗಳು ಸ್ವಾಮಿ. ಈ ಕೋಮು ಗಲಭೆಗಳ ನಿಮಿತ್ತವಾಗಿ ಜನಜೀವನವು ಬೇಸತ್ತು ಹೋಗುತ್ತಾ ಇದೆ ರಾಜ. ಈ ಕೋಮು ಗಲಭೆಗಳ ಮೂಲಕವಾಗಿ ರಾಜಕೀಯ ಕುತಂತ್ರಗಳ ಸ್ವಾರ್ಥವಾಗುತ್ತಾ ಇದೆ ಸ್ವಾಮಿ ದೇವ. ಒಂದೆಡೆ ಉಗ್ರಗಾಮಿಗಳ ಹೋರಾಟ ಕೋಮು ಗಲಭೆಯಿಂದ, ಇನ್ನೊಂದು ಕಡೆ ರಾಜಕೀಯ ಹೋರಾಟ ಸ್ವಾಮಿ. ಏನು ಹೇಳಬೇಕಾದ್ರೆ ಕೋಮು ಗಲಭೆ ಮೂಲಕವಾಗಿ ಲೋಕದಲ್ಲಿ ನಡೆಯುತ್ತಿರುವಂತಹ ಅಕ್ರಮಗಳ ಅನಾಚಾರಗಳು ಹೇಳುತ್ತಿರುವುದು ಸ್ವಾಮಿ. ಸ್ವಾಮಿ ಕೋಮು ಗಲಭೆಗಳ ಮೂಲಕವಾಗಿ ಊರು ಊರೇ ಸುಟ್ಟು ಹೋಗುತ್ತಾ ಇದೆ ಸ್ವಾಮಿ. ಸ್ವಾಮಿ ಊರುಗಳನ್ನು ಬಿಟ್ಟು ಓಡಿ ಹೋಗುತ್ತಾ ಇದ್ದಾರೆ ಸ್ವಾಮಿ, ದಾರಿದ್ರರಾಗಿ ಹೋಗುತ್ತಾ ಇದ್ದಾರೆ ಸ್ವಾಮಿ. ಸ್ವಾಮಿ ಗುಲಾಮಗಿರಿತನ ಹೆಚ್ಚಾಗುತ್ತಾ ಇದೆ ಸ್ವಾಮಿ. ಈ ಕೋಮು ಗಲಭೆಗಳ ನಿಮಿತ್ತವಾಗಿ ಸ್ವಾಮಿ ಪ್ರತಿಯೊಬ್ಬರಲ್ಲಿ ಸಮಾಧಾನವಿಲ್ಲ ಸ್ವಾಮಿ, ಭಯ ತುಂಬಿದೆ ಸ್ವಾಮಿ. ಅಂತೆಯೇ ಲೋಕದಲ್ಲಿ ಈ ಕೋಮು ಗಲಭೆಗಳಲ್ಲಿ ಸಿಲುಕಿಕೊಂಡು ಈ ಕೋಮು ಗಲಭೆಗಳ ಮೂಲಕವಾಗಿ ಆ ಶಾಂತಿ ಬಿಡಿಸುವ ಎಲ್ಲ ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ ರಾಜ. ಅವರ ಕಲ್ಲಾದ ಹೃದಯವನ್ನು ತೆಗೆದು ನಿಮ್ಮ ಮಾಂಸದ ಹೃದಯವನ್ನು ಕೊಡಿರಿ ರಾಜ. ಸ್ವಾಮಿ ರಾಜ್ಯಗಳಲ್ಲಿ ನಾವು ಕೋಮು ಗಲಭೆಗಳನ್ನು ನೋಡುತ್ತೇವೆ, ಹಾಗೆ ವಿಚಾರಣೆಗಳಲ್ಲಿ ಕೋಮು ಗಲಭೆಗಳು, ನಾವು ವಾಸ ಮಾಡುವ ಊರಿನಲ್ಲಿ ಕೋಮು ಗಲಭೆಗಳು ಸ್ವಾಮಿ. ನಮ್ಮ ಮಾತಿನಲ್ಲಿಯೂ ಸಹ ಈ ಕೋಮು ಗಲಭೆಗಳಿಗೆ ಕಾರಣವಾಗುತ್ತದೆ ಸ್ವಾಮಿ. ವಿಶ್ವಾಸಿಗಳಾಗಿ ಪ್ರಾರ್ಥಿಸುವಾಗಲೂ ಈ ಕೋಮು ಗಲಭೆಗಳಿಗೆ ಸ್ವಾಮಿ ಸೈತಾನ ನಡೆ ಮಾಡಿ ಕೊಡುತ್ತಾನೆ ಸ್ವಾಮಿ. ನಾನು ನನ್ನದು, ನನ್ನವರು, ನನ್ನವರು, ನಿನ್ನವರು, ನನಗೆ ಗೊತ್ತು, ನಿಮಗೆ ಗೊತ್ತಿಲ್ಲ ಎಂಬುದಾಗಿ ಕೋಮು ಗಲಭೆ ಸ್ವಾಮಿ. ಕೋಮು ಗಲಭೆಗಳ ನಿಮಿತ್ತವಾಗಿ ಪ್ರಾರ್ಥನಾ ತಂಡಗಳಲ್ಲಿಯೂ ಸಹ ಒಂದಲ್ಲ ಒಂದು ವಿಧದಲ್ಲಿ ಸ್ವಾರ್ಥದ ಹೋರಾಟದ ಕೋಮು ಗಲಭೆ ಸ್ವಾಮಿ, ಪಕ್ಷಪಾತಗಳು ಸ್ವಾಮಿ, ಭಿನ್ನಭಿಪ್ರಾಯಗಳು ಸ್ವಾಮಿ, ಇದೇ ಕೋಮು ಗಲಭೆಯ ಸ್ವಾಮಿ ಕಾರಣಗಳು. ಸ್ವಾಮಿ ಕರುಣೆ ತೋರಿದಾಯಿ ತೋರಿರಿ ಸ್ವಾಮಿ. ಈ ಕೋಮು ಗಲಭೆಗಳ ನಿಮಿತ್ತವಾಗಿ ಇಂದು ಲೋಕದಲ್ಲಿ ಅಶಾಂತಿ ಸ್ವಾಮಿ ತಲೆದೂರಿದೆ ಸ್ವಾಮಿ. ಅದರಿಂದ ಸ್ವಾಮಿ ಅಶಾಂತಿ ತಲೆದೂರಿ ಶಾಂತಿ ನೆಲೆಗೊಳ್ಳುವಂತೆ ನಿಮ್ಮ ಮಹಾಮಹಿಮ ಕೃಪೆಯ ಪ್ರಸನ್ನತೆಯಿಂದ ಈ ಲೋಕದಲ್ಲಿರುವಂತಹ ಸರ್ವ ಜನತೆಯನ್ನು ಸ್ವಾಮಿ ನಿಮ್ಮ ಪವಿತ್ರಾತ್ಮರನ್ನು ಕಳುಹಿಸಿ ತುಂಬಿ ಆಶ್ವಾದಿಸಿ ಮನಪರಿವರ್ತಿಸಿ ಎಂದು ಪಿತ ಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ, ಆಮೇನ್.
ಸುಪ್ರಭಾತ ಪ್ರಾರ್ಥನೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪ್ರಭೇಸುವೆ ದೇವಾದಿ ದೇವರಾದ ಪ್ರಭೇಸುವೆ, ಮತ್ತೊಂದು ಹೊಸ ದಿನವನ್ನು ನಮಗೆ ಕರುಣಿಸಿ ಈ ಬೆಳಗಿನ ಜಾವದಲ್ಲಿ ನಮ್ಮೆಲ್ಲರನ್ನು ನಿಮ್ಮ ಸನ್ನಿಧಿಯಲ್ಲಿ ಒಂದುಗೂಡಿಸಿದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಇದುವರೆಗೂ ನಮ್ಮನ್ನು ನಡೆಸಿದ ದಯಾಮಯನೇ ಸ್ತೋತ್ರ ರಜ. ಈ ಉದಯ ಕಾಲದಲ್ಲೇ ನಮಗೆ ಪ್ರಾರ್ಥಿಸುವ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರಭು ಯೇಸುವೆ, ಈ ತಂಡದ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ ನಿಮ್ಮ ಪವಿತ್ರ ಕೃಪೆಯಿಂದ ತುಂಬಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಇಂದಿಗೂ ಎಂದೆಂದಿಗೂ ಜೀವಂತವಾಗಿರುವ ಪ್ರಭು ಯೇಸುವೆ ಸ್ತೋತ್ರ ಸ್ವಾಮಿ. ತಾಯಿ ಪ್ರೀತಿಗಿಂತ ಮಿಗಿಲಾಗಿ ನಮ್ಮನ್ನು ಪ್ರೀತಿಸುವ ಪ್ರಭು ಯೇಸುವೆ ವಂದನೆ ದೇವ, ಸ್ತೋತ್ರ ದೇವ. ಈ ಬೆಳಗಿನ ಜಾವದಲ್ಲಿ ನಮ್ಮನ್ನು ಉತ್ಸಾಹಗೊಳಿಸಿ ನಿಮ್ಮ ಶಕ್ತಿಯಿಂದ ನಮ್ಮನ್ನು ತುಂಬಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಶೋಧನೆ ವೇದನೆಗಳಿಂದ ನಮ್ಮನ್ನು ಕಾಪಾಡಿ ನಿಮ್ಮ ಅನಂತ ಕೃಪೆಯಿಂದ ನಮ್ಮನ್ನು ತುಂಬಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಬಾಳಲ್ಲಿ ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿಸಿ ನಮ್ಮನ್ನು ಬಲಪಡಿಸಿ ನಮ್ಮ ರಕ್ಷಕರಾಗಿ ನಮ್ಮನ್ನು ಸದಾ ಸಂರಕ್ಷಿಸುವ ಕರ್ತರೆ ಸ್ತೋತ್ರ ರಜ. ನಮ್ಮ ಜೀವಿತದಲ್ಲಿ ಮಾಡುತ್ತಿರುವ ಪ್ರತಿಯೊಂದು ಆಶೀರ್ವಾದಗಳಿಗಾಗಿ ಸ್ತೋತ್ರ ಸ್ವಾಮಿ. ನಾವು ಸೋಲುವಾಗಲೆಲ್ಲ ನಮ್ಮನ್ನು ಬಲಪಡಿಸಿ ನಮ್ಮ ಕಾಲು ಕಲ್ಲಿಗೆ ತಾಗದಂತೆ ನಮ್ಮನ್ನು ಕಾಯುವ ಕರ್ತರೆ ಸ್ತೋತ್ರ ರಜ. ನಮ್ಮ ಪಾಪಗಳನ್ನು ನಿಮ್ಮ ಪರಿಶುದ್ಧ ರಕ್ತದಿಂದ ಶುದ್ಧೀಕರಿಸಿ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸುವ ಕರ್ತರೆ ಸ್ತೋತ್ರ ರಜ. ಬ್ರದರ್ ಸಾರರನ್ನು ನಿಮ್ಮ ಶುಭ ಸಂದೇಶವನ್ನು ಸಾರಲು ಬಲಪಡಿಸಿ ಶಕ್ತಿಪಡಿಸುತ್ತಕ್ಕಾಗಿ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಎತ್ತುವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಎತ್ತುವರೆಗೆ ಕಾದವರೆ ಸ್ತೋತ್ರ ದೇವಾ, ಇನ್ನು ಮುಂದೆ ಕಾಯುವರೆ ಸ್ತೋತ್ರ ದೇವಾ, ನಿನ್ನೆವರೆಗೆ ಕಾದವರೆ ಸ್ತೋತ್ರ ದೇವಾ, ಇನ್ನು ಮುಂದೆ ಕಾಯುವವರೆ ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನೋಡಲೆರಡು ಕಣ್ಣು ಕೊಟ್ಟೆ ಸ್ತೋತ್ರ ದೇವಾ, ಕೇಳಲೆರಡು ಕಿವಿಯ ಕೊಟ್ಟೆ ಸ್ತೋತ್ರ ದೇವಾ, ನೋಡಲೆರಡು ಕಣ್ಣು ಕೊಟ್ಟೆ ಸ್ತೋತ್ರ ದೇವಾ, ಕೇಳಲೆರಡು ಕಿವಿಯ ಕೊಟ್ಟೆ ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ದುಡಿಯಲೊಂದು ಪ್ರೀತಿಸುವ ಮನಸ್ಸು ಕೊಟ್ಟೆ ಸ್ತೋತ್ರ ದೇವಾ, ಕ್ಷಮಿಸಲೊಂದು ಹೃದಯ ಕೊಟ್ಟೆ ಸ್ತೋತ್ರ ದೇವಾ, ಪ್ರೀತಿಸುವ ಮನಸ್ಸು ಕೊಟ್ಟೆ ಸ್ತೋತ್ರ ದೇವಾ, ಕ್ಷಮಿಸಲೊಂದು ಹೃದಯ ಕೊಟ್ಟೆ ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನನಗಾಗಿ ಜೀವ ಕೊಟ್ಟೆ ಸ್ತೋತ್ರ ದೇವಾ, ಮರಣ ಮನೆ ಗೆದ್ದು ಬಂದೆ ಸ್ತೋತ್ರ ದೇವಾ, ನನಗಾಗಿ ಜೀವ ಕೊಟ್ಟೆ ಸ್ತೋತ್ರ ದೇವಾ, ಮರಣವನ್ನೇ ಗೆದ್ದು ಬಂದೆ ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಪ್ರಭುವನ್ನು ಆರಾಧಿಸುವ
ಪೂರ್ಣ ಮನಸ್ಸಿನಿಂದ ಪೂರ್ಣ ಆತ್ಮೆಯಿಂದ ಪೂರ್ಣ ಶಕ್ತಿಯಿಂದ ಪ್ರಭುವನ್ನು ಮಹಿಮೆ ಪಡಿಸುವ. ಇಸ್ವೇನ್ ಮಗರಿಸಿದ ರಕ್ತಕ್ಕೆ ಜಯವಾಗಲಿ, ಇಸ್ವೇನ್ ಮಗರಿಸಿದ ರಕ್ತಕ್ಕೆ ಜಯವಾಗಲಿ,
ಸಮರ್ಪಣೆಯ ಪ್ರಾರ್ಥನೆಗೆ ಒಂದಾಗೋಣ. ಎಲ್ಲ ಕೋಮು ಗಲಭೆ ಉಳ್ಳವರನ್ನ, ಕೋಮು ಗಲಭೆಗೆ ಕಾರಣರಾಗುವವರನ್ನ, ಕೋಮು ಗಲಭೆಗೆ ಪ್ರೇರಣೆಯನ್ನು ಕೊಡುವರೆಲ್ಲರನ್ನ ಸಮರ್ಪಿಸುತ್ತಾ ಸಮರ್ಪಣೆಯ ಪ್ರಾರ್ಥನೆಗೆ ಒಂದಾಗೋಣ. ತಂದೆ, ಎಲ್ಲ ಕೋಮುಗಳ ಸಲುವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ತಪ್ಪ. ಇದರ ತಂದೆ ಆ ಭೇದ ಭಾವನೆ ಇಲ್ಲದಂತ ತಂದೆ, ರಾಜಕೀಯ ಮುಖಾಂತರದಲ್ಲಿ ಯಾವುದೇ ಸಮಸ್ಯೆ ಇಲ್ಲದಂತ ತಂದೆ, ನಿನ್ನ ಚಿಕ್ಕವಾದ ತಂದೆ ಅವರಿಗೆ ಒಳ್ಳೆ ಜ್ಞಾನವನ್ನು ಕೊಟ್ಟು ಅಲ್ಲಿ ಜ್ಞಾನವನ್ನು ದಯಪಾಲಿಸಿದೆ ತಪ್ಪ. ಅವರ ಮೇಲೆ ನಿನ್ನ ಕರಿನ ಆಶೀರ್ವಾದವನ್ನು ತೋರಿಸಿದೆ ತಪ್ಪ. ವಿಶ್ವದಲ್ಲಿ ಪ್ರತಿಯೊಂದು ಕಾಮುಭವದಾಗಿ ನಡೀತಾ ಇದೆ ತಂದೆ, ಮುಂದೆ ಅಂತ ಸಮಸ್ಯೆ ಸುಲಭವಾಗಿ ನಿನಗೆ ಸಮರ್ಥನ ಮಾಡ್ತಾ ಇದೆ ತಪ್ಪ. ಈ ಕೋಮುಗಳನ್ನ ತಂದೆ, ಎಷ್ಟೋ ಜನದಂದೆ ಊಟ ಇಲ್ಲದಂತ ತಂದೆ, ಎಷ್ಟು ಹಿಂಸೆಯಲ್ಲಿ ನಳ್ಳಾಡ್ತಾ ಇದ್ದಾರೆ ತಂದೆ, ಇಂಥ ಸಮರ್ಪಣೆ ಮಾಡ್ತಾ ಇದ್ದ ಪ್ರಭು. ಇವರ ಸಲುವಾಗಿ ತಂದೆ ನಿನ್ನ ಆಶೀರ್ವಾದ ತುಂಬ ತಂದೆ, ಪ್ರತಿನಿತ್ಯ ತಂದೆ ಕೋಮುಗ ಸಲುವಾಗಿ ತಂದೆ ಹೋರಾಟವನ್ನು ಜಗಳವನ್ನು ನಡೀತಾ ಇದ್ದಂತೆ, ಎಷ್ಟೋ ಜನದಂದೆ ರಕ್ತಪಾತದಿಂದ ನಳ್ಳಾಡ್ತಾ ಇದ್ದ ತಂದೆ, ಅವರಿಗೆ ಒಳ್ಳೆ ಜ್ಞಾನವನ್ನು ದಯಪಾಲಿಸಿದಪ್ಪ. ಅವರ ಸಮಸ್ಯೆಗಳನ್ನು ಬದಲಿಸುವಂತ ದೇವರ ತಂದೆ ನಿನ್ನ ತಂದೆ, ನಿನ್ನ ಮಕ್ಕಳಾದ ತಂದೆ ಮೇಲೆ ನಿಮ್ಮ ಎಷ್ಟೋ ಜನದಲ್ಲಿ ಗೌರವವಾಗಿ ಹಿಂಸೆಯನ್ನು ಕೊಟ್ಟು ಬಾಧೆಯನ್ನು ಅನುಭವಿಸ್ತಾ ಇದ್ದಂತೆ, ಅಂತ ಮಕ್ಕಳ ಮೇಲೆ ನಿನ್ನ ಕರಿನ ತೋರಿಸಿದ್ದಪ್ಪ. ನಿನ್ನ ಚಿಕ್ಕವಾದ ತಂದೆ ಈ ಗೋಮುಖದನ್ನು ಪ್ರತಿಯೊಂದು ವಿಶ್ವದಲ್ಲಿ ತಂದೆ, ಪ್ರತಿ ಜಾಗದಲ್ಲಿ ಕುಂತು ನಿಂತು ತಂದೆ, ಪ್ರತಿ ಜಾಗದಲ್ಲಿ ಸಮಸ್ಯೆದಲ್ಲಿ ಅಳ್ಳಾಡ್ತಾ ಇದೆ ತಂದೆ. ಗೋಮುಖವನ್ನು ಬಿಡುಗಡೆ ಮಾಡಬೇಕೆಂದು ಹೇಳ್ತಾ ಇದ್ದೀಪ್ಪ. ಪ್ರಭಾನೇನ ನಿನ್ನ ಬೆಳಗಿನ ಜಾವದಲ್ಲಿ ಪ್ರತಿಯೊಂದು ಮಕ್ಕಳು ಪ್ರಾರ್ಥನೆ ಮಾಡುವಾಗ ನಿನ್ನ ಆಲಕಿಸುವಂತ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ ನಿನ್ನನ್ನೇ ಬೆಳೆಸುತ್ತಾ ಇದೆ ತಂದೆ. ಈ ಮಕ್ಕಳ ಮೇಲೆ ನಿನ್ನ ಕಣ್ಣ ತಂದೆ, ನಮ್ಮ ಮಧ್ಯ ತಂದೆಯಲ್ಲಿ ಮುಖವನ್ನು ಬಿಡುಗಡೆ ಮಾಡು ತಂದೆ. ಯಾವ ಸಮಸ್ಯೆ ನಮ್ಮನ್ನ ಪ್ರಾರ್ಥನೆಯಲ್ಲಿ ನಮ್ಮನ್ನು ತಂದೆ, ಎಷ್ಟೋ ಜನ ತಂದೆ ಮನೆಯಲ್ಲಿ ತಂದೆ, ಎಷ್ಟೋ ಜನ ಮಾಡು ತಂದೆ, ಅವರ ಮೇಲೆ ಕರುಣ ತೋರಿಸಿದಪ್ಪ. ಪ್ರತಿ ಜಾಗದಲ್ಲಿ ತಂದೆ ಈ ಗೋಮುಖ ಸಲುವಾಗಿ ಅಣ್ಣ ತಮ್ಮ ರಕ್ತ ತಮ್ಮರೇ ತಂದೆ, ಯಾವ ಮತದ್ದು ಯಾವುದು ದ್ವೇಷದಿಲ್ಲದಂತ ತಂದೆ, ಅವರಿಗೆಲ್ಲ ನೀವು ದೂರ ಮಾಡಿ ತಂದೆ ಒಳ್ಳೆ ಜ್ಞಾನವನ್ನು ದಯಪಾಲಿಸಿ ಅವರಿಗೆ ಬುದ್ಧಿಯನ್ನು ಕೊಟ್ಟು ನಿನ್ನ ಚಿತ್ತವಾದ ತಂದೆ ಒಂದು ಐಕ್ಯವತ್ತವಾಗಿ ಮಾಡುವಂತ ಭಾಗ್ಯವನ್ನು ದಯಪಾಲಿಸಬೇಕೆಂದು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಬೆಳಗಿನ ಜಾವದಲ್ಲಿ ಬೇಡಿಕೊಳ್ತಾ ಇದೆ ತಂದೆ. ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಭುವೆ, ಇವತ್ತಿನ ಸುಪ್ರಭಾತದಲ್ಲಿ ನಿಮ್ಮನ್ನು ಆರಾಧಿಸಲು ಮಹಿಮೆ ಪಡಿಸಲು ನಮಗೆಲ್ಲರಿಗೂ ಅವಕಾಶ ಕೊಟ್ಟಿದ್ದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರ ಯೇಸುವೆ. ಪ್ರಭು, ಇಂದು ಸುಪ್ರಭಾತದಲ್ಲಿ ಕೋಮು ಗಲಭೆಯಿಂದ ತತ್ತರಿಸುವ ಎಲ್ಲರನ್ನು ನಿಮ್ಮ ಕರೆಗಳಿಗೆ ಸಮರ್ಪಿಸುತ್ತೇನೆ. ಪ್ರಭುವೆ, ಪ್ರತ್ಯೇಕವಾಗಿ ನಮ್ಮ ಕರಾವಳಿ ಭಾಗದಲ್ಲಿ ಜಾತಿ ಜಾತಿಗಳ ಮಧ್ಯದಲ್ಲಿ ಕೋಮು ಸಂಘರ್ಷ ಉಂಟಾಗಿ ಎಷ್ಟೊಂದು ಜನರು ತಮ್ಮ ಆತ್ಮಗಳನ್ನು ಕಳೆದುಕೊಂಡಿದ್ದಾರೆ. ಪ್ರಭುವೆ, ಅವರೆಲ್ಲರ ಆತ್ಮಗಳಿಗೆ ಪ್ರಭು ಯೇಸುವೆ ಚಿರ ಶಾಂತಿ ವಿಶ್ರಾಂತಿ ನೀಡಲೆಂದು ಪ್ರಾರ್ಥಿಸುತ್ತೇವೆ. ಪ್ರಭುವೆ, ಜಾತಿ ಜಾತಿಗಳ ಮಧ್ಯದಲ್ಲಿರುವ ಎಲ್ಲ ವೈಮನಸ್ಸಿನ ಗೋಡೆಗಳನ್ನು ತೆಗೆದುಹಾಕಿರಿ. ಪ್ರಭುವೆ, ಅವರ ಅಂತರಾಳದಲ್ಲಿರುವ ಎಲ್ಲ ವೈಷಮಗಳನ್ನು ತೆಗೆದುಹಾಕಿ ಪವಿತ್ರಾತ್ಮರು ಅವರ ಹೃದಯಗಳನ್ನು ಮನಸ್ಸುಗಳನ್ನು ಪರಿವರ್ತಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಕರುಣಾಳು ದೇವ, ನಾವೆಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳೆನ್ನುವ ಮನೋಭಾವ ನಮ್ಮೆಲ್ಲರಿಗೂ ನೀಡಿರಿ. ಹಾಗೆ ಇದನ್ನು ಯಾರು ಪ್ರೇರಣೆ ಕೊಡುತ್ತಿರುವ ರಾಜಕೀಯ ಮುಖಂಡರು ಹಾಗೂ ಜಾತಿಯ ಮುಖಂಡರು ಅವರನ್ನೆಲ್ಲ ಹೃದಯಗಳನ್ನು ಮನಸ್ಸುಗಳನ್ನು ಪರಿವರ್ತಿಸಲಿ ಹಾಗೂ ಒಂದೇ ತಂದೆ ತಾಯಿಯ ಮಕ್ಕಳಂತೆ ಬಾಳುವ ಭಾಗ್ಯವನ್ನು ನೀಡಲೆಂದು ಪ್ರಾರ್ಥಿಸುತ್ತೇವೆ. ಯೇಸುವೆ, ನಿಮ್ಮ ಅಮೂಲ್ಯ ರಕ್ತದ ಸಂರಕ್ಷಣೆ ಅವರಿಗೆ ನೀಡಲೆಂದು ಪ್ರಾರ್ಥಿಸುತ್ತೇವೆ. ಕರುಣಾಲು ದೇವ, ಯೇಸುವೆ, ನಿಮ್ಮ ಪರಿಶುದ್ಧ ರಕ್ತವು ಅವರ ಶಿರಸಿನಿಂದ ಪಾದದವರೆಗೆ ಇಳಿದು ಬಂದು ಎಲ್ಲ ಕೋಮು ಭಾವಗಳಿಂದ ತುಂಬುವ ವಿಷ ಬೀಜಗಳಿಂದ ಅವರನ್ನು ಬಿಡುಗಡೆ ನೀಡಿರಿ. ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರೇ, ಕೋಮು ಗಲಭೆಯಿಂದ ತತ್ತರಿಸಿರುವ
ಎಲ್ಲರ ಮೇಲೆ ನಿಮ್ಮ ದಯೆ ಕರುಣೆ ಇಳಿದು ಬರಲೆಂದು ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ದಯಪಾಲಿಸಬೇಕೆಂದು ಪಿತಾ ಸುತಾ ಮತ್ತು ಪರಿಶುದ್ಧಾತ್ಮರ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವ ಉಳ್ಳ ಒಡೆಯನೆ. ಆಮೇನ್ 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 ಆಮೇನ್. Tu passi mia, mori ma tu passi mia, mani tu passi mia, di nuovo tu passi mia. Tu stai facendo la tua mia, che è stata presa, 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 anche se presa fare un giro politico al leader, se mi ha fatto il suo site, se mi ha fatto il suo plan, il danno di Gesù, la stella di Gesù, sai se fare Gesù, la brinda, donna della patria, lei mi ha detto, sai se mi ha fatto il suo palo, 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 e cavo i papi che l'ultimo non tani spazzano il Gesù, tani che dice che fatta casa tani chiusi la sana, mi dice Gesù, perché mi è questa, avevo i papi che l'ultimo non tani chiusi, mi dice Gesù, mi è sciampia, mi sta mandando, Gesù, tani a te, tani a tutti mandai, Gesù, tani a te, tani a rastra, tani a te, tani a India, tani a paura, mi dice Gesù, vai te, tani a 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 appresso tutto voi che avete appreso cosa volete che ci sta dicendo voi perché detta poi va per il nostro dicendo anche se the breakdown anche dopo che ci siamo portati in questa fase che dicendo che se ne è già abbastanza matte da finire che va poi magari dicendo tutto ci ha detto da farci neanche che se ci sta dando giunga una fai in questo neanche che neanche tu questo è anche tanto mi sta dando mi sta dicendo io sto dando gana che dicendo ಎಲ್ಲದರಲ್ಲೂ ಫಲಭರಿತವ ದೇಶವನ್ನಾಗಿ ಮಾಡಿರಿ ಸ್ವಾಮಿ.
ಹೋರಾಟಗಳಿಂದ ದೇಶದಲ್ಲಿ ಇವತ್ತು ಹಲವು ಜೀವಗಳು ನಾಶವಾಗಿ ಹೋಗಿದೆ ಸ್ವಾಮಿ. ಹಲವು ಜೀವಗಳು ಇನ್ನು ಕೆಲವು ನೋವುಗಳನ್ನು ಅನುಭವಿಸುತ್ತದೆ ಸ್ವಾಮಿ. ದಿನನಿತ್ಯವು ಊಟಕ್ಕಿಲ್ಲದೆ ಮನೆಗಳಿಲ್ಲದೆ ದಾರಿಗಳಲ್ಲಿ ಇದ್ದಾರೆ ಸ್ವಾಮಿ. ಈ ಘರ್ಷಣೆಗಳಿಂದ ಅಪ್ಪ ತಂದೆ ಎಲ್ಲ ಹೋರಾಟಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಪ್ರಾರ್ಥನಾ ತಂಡಗಳಲ್ಲಿ ಆಗುವ ಹೋರಾಟಗಳನ್ನು ಸಮರ್ಥಿಸುತ್ತೇನೆ ತಂದೆ. ದೊಡ್ಡ ಕಂಪನಿಗಳಲ್ಲಿ ಆಗುವ ಹೋರಾಟಗಳನ್ನು ಸಮರ್ಥಿಸುತ್ತೇನೆ ತಂದೆ. ಪ್ರಾರ್ಥನಾ ವೀರರ ಮಧ್ಯೆ ಆಗುವಂತಹ ಹೋರಾಟಗಳನ್ನು ಸಮರ್ಥಿಸುತ್ತೇನೆ ತಂದೆ. ಅಪ್ಪ ತಂದೆ ಎಲ್ಲ ಕುಟುಂಬಗಳಲ್ಲಿ ಆಗುವಂತಹ ಹೋರಾಟಗಳನ್ನು ನಿಮ್ಮ ಪಾದ ಚರಣಗಳಿಗೆ ಸಮರ್ಥಿಸುತ್ತೇನೆ ತಂದೆ. ಎಲ್ಲ ಹೋರಾಟಗಳನ್ನು ಆಶೀರ್ವದಿಸಿ ತಂದೆ. ಅಲ್ಲಿ ಶಾಂತಿ ಸಮಾಧಾನವನ್ನು ನೀಡಿರಿ ತಂದೆ. ನಮ್ಮ ಈ ಪ್ರಾರ್ಥನಾ ಮಧ್ಯಸ್ಥಿಕ ತಂಡದಲ್ಲಿ ಆಗುವಂತಹ ಎಲ್ಲ ಪ್ರಾರ್ಥನಾ ಹೋರಾಟಗಳನ್ನು ಸಮರ್ಥಿಸುತ್ತೇನೆ ತಂದೆ. ಅಪ್ಪ ತಂದೆ ನೀವು ಎಲ್ಲ ಸದಸ್ಯರನ್ನು ಆಶೀರ್ವದಿಸಿ ತಂದೆ. ಯಾವತ್ತು ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಜೀವಿಸುವಂತೆ ಅನುಗ್ರಹಿಸಿರಿ ತಂದೆ. ಸಮಾಧಾನದಿಂದ ಜೀವಿಸುವಂತೆ ನಿಮ್ಮ ಸಮಾಧಾನದ ಬೀಜವನ್ನು ಈ ತಂಡದಲ್ಲಿ ಬಿತ್ತಿರಿ ಸ್ವಾಮಿ. ನಿಮ್ಮೊಡನೆ ಸತ್ಸಂಬಂಧವನ್ನು ಮಾಡುವಂತೆ, ಸತ್ಸಂಬಂಧದ ಫಲವನ್ನು ಕೊಯ್ಯುವಂತೆ ನಮಗೆ ಎಲ್ಲರಿಗೂ ಅನುಗ್ರಹವನ್ನು ನೀಡಿರಿ ಎಂದು ಪಿತಾ ಸುತ ಪವಿತ್ರಾತ್ಮನಲ್ಲಿ ಪ್ರಾರ್ಥಿಸುತ್ತೇನೆ ಜೀವವುಳ್ಳ ತಂದೆಯೇ. ಆಮೇನ್ ಆಮೇನ್ ಆಮೇನ್. ತಂದೆ ಸ್ತೋತ್ರ ರಾಜ, ವಂದನೆ ರಾಜ, ಜೀವಂತ ನಿಜ ದೇವರ ಆಗಿರುವ ಸರ್ವೇಶ್ವರ ಸ್ವಾಮಿ, ನಿಮ್ಮ ಮಕ್ಕಳನ್ನು ನಾವು ಈ ಬೆಳಗಿನ ಜಾವದಲ್ಲಿ ಪ್ರಾರ್ಥಿಸುತ್ತೇವೆ ದೇವರಾಜ, ಭಾರದಿಂದ ಪ್ರಾರ್ಥಿಸುತ್ತೇವೆ ದೇವರಾಜ. ನಮ್ಮ ಎಲ್ಲ ನಿಸ್ವಾರ್ಥತೆಗಳನ್ನು ಬಿಟ್ಟು ಸ್ವಾಮಿ ಈ ಲೋಕದಲ್ಲಿ ಜೀವಿಸುವ ಪ್ರತಿಯೊಂದು ಕ್ಷಣಗಳು ಸ್ವಾಮಿ ನಮ್ಮನ್ನು ನಿಮ್ಮಡಿಗೆ ಬರುವಂತೆ ಮಾಡಲಿ ಸ್ವಾಮಿ. ಸ್ವಾಮಿ ನಮ್ಮ ನಡೆಯಲ್ಲಿ ಸಹ ಕೋಮು ಗಲಭೆಗಳು ಪ್ರಾರಂಭವಾಗುತ್ತದೆ ಸ್ವಾಮಿ. ಒಳ್ಳೆಯ ಮನಸ್ಸಿರುವವನು ಶಾಂತಿಗಾಗಿ ಶ್ರಮಿಸುವಾಗ ಕೆಟ್ಟ ಮನಸ್ಸುಳ್ಳವನು ಕೋಮು ಗಲಭೆಯನ್ನು ಸೃಷ್ಟಿಸುತ್ತಾನೆ ಸ್ವಾಮಿ. ವೈ ಮನಸ್ತಾಪ ಕೋಮು ಗಲಭೆಯಾಗಿದೆ ಸ್ವಾಮಿ. ಹೌದು ರಾಜ, ವೈರಾಗ್ಯ ಕೋಮು ಗಲಭೆ ಆಗಿದೆ ಸ್ವಾಮಿ. ಸ್ವಾಮಿ ಈ ಮನಸ್ಸಿನ ವಿಪಣವಾಗುವಂತಹ ಈ ವೈರಾಗ್ಯದ ಕೋಮು ಗಲಭೆಗಳಿಂದ ಸ್ವಾಮಿ ಅಶಾಂತಿ ಅಸಮಾಧಾನ ಎಲ್ಲೆಡೆ ತುಂಬಿ ಹೋಗಿದೆ ಸ್ವಾಮಿ. ಒಂದನ್ನು ಪ್ರಭುವೆ, ಒಂದನ್ನು ಗುರುವೆ, ಒಂದನ್ನು ದೇವರೇ, ನಿಮ್ಮ ಸಾನ್ನಿಧ್ಯದಲ್ಲಿ ಈ ಲೋಕಕ್ಕಾಗಿ ಪ್ರಾರ್ಥಿಸಿದ ನಮ್ಮ ತುಟಿಗಳನ್ನು ನೀವು ತೆರೆದಿದ್ದೀರಿ. ಅದೆಂತಹ ಭಾಗ್ಯ ಸ್ವಾಮಿ, ಎಷ್ಟೋ ಜನರು ಪ್ರಾರ್ಥಿಸದೇ ಇರುವಾಗ ಈ ಸುಪ್ರಭಾತದಲ್ಲಿ ಬೆಳಗಿನ ಜಾವದಲ್ಲಿ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸಲು ಈ ಸಮರ್ಪಣೆಯ ಪ್ರಾರ್ಥನೆಯನ್ನು ನಿಮ್ಮ ಮುಂದೆ ನಾವು ಅರಿಕೆಯಿಡಲು ಎಷ್ಟು ಯೋಗ್ಯವುಳ್ಳರಾಗಿದ್ದೇವೆ ಎಂಬುದನ್ನ ನೀವು ಆರಿಸುತ್ತೀರಿ ರಾಜ. ನಮ್ಮ ಚಿಂತೆ ಆಲೋಚನೆ ಹೋರಾಟಗಳು ಬೆಟ್ಟದಂತ ಸಮಸ್ಯೆಗಳು ನಮ್ಮ ಮುಂದೆ ಇದ್ದರೂ ಮತ್ತೊಬ್ಬರಿಗಾಗಿ ಪ್ರಾರ್ಥಿಸುವ ವರದಾನವನ್ನ ಭಾಗ್ಯವನ್ನ ನೀವು ಕೊಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ ರಾಜ. ಯೇಸುವೇ ನಿಮ್ಮ ಸಾನ್ನಿಧ್ಯ ನಾವಿದ್ದೇವೆ ರಾಜ. ಸ್ವಾಮಿ ದೇಶದೆಲ್ಲೆಡೆ ಕಾಣುತ್ತಿರುವಂತಹ ಈ ಕೋಮು ಗಲಭೆಗಳಿಂದ ಉಂಟಾಗುವ ಅನಾಹುತಗಳು ಎಷ್ಟು ದೊಡ್ಡದು ಎಂದು ನಿಮಗೆ ಗೊತ್ತು ಸ್ವಾಮಿ ದೇವ. ಅದರ ನಿಮಿತ್ತವಾಗಿ ಊರಿಗೆ ಊರೇ ಅತ್ತಿ ಉರಿಯುತ್ತದೆ ಸ್ವಾಮಿ ದೇವ. ದೇಶಕ್ಕೆ ದೇಶ ರಾಜಕೀಯ ಕುತಂತ್ರ ಬಣಗಳಿಂದ ಅತ್ತಿ ಉರಿಯುತ್ತದೆ ಸ್ವಾಮಿ ದೇವ. ಹೌದು ಸ್ವಾಮಿ ದೇವ, ಹಲವಾರು ವಿಧದ ಕೋಮು ಗಲಭೆಗಳು, ವಿಶ್ವಾಸಿಗಳ ಮಧ್ಯೆ ಕೋಮು ಗಲಭೆ, ಯಾಜಕರ ಮಧ್ಯೆ ಕೋಮು ಗಲಭೆ, ಕುಟುಂಬಗಳಲ್ಲಿಯೂ ಕೋಮು ಗಲಭೆ, ಕೆಲಸ ಮಾಡುವ ಸ್ಥಳದಲ್ಲಿಯೂ ಕೋಮು ಗಲಭೆ. ಒಂದು ಮಾತಿನಲ್ಲಿ ಪ್ರಾರಂಭವಾಗಿ ವೈರಾಗ್ಯದಿಂದ ಸ್ವಾಮಿ ಹಗೆತನವೆಂಬುದು ಬರಬೇಕಾದರೆ ಈ ಕೋಮು ಗಲಭೆ ತಾನಾಗಿಯೇ ಉಲ್ಪಣವಾಗುತ್ತದೆ ಸ್ವಾಮಿ. ಸ್ವಾಮಿ ಎಲ್ಲ ಕೋಮು ಗಲಭೆ ಉಂಟಾಗಿರುವಂತ ರಾಜ್ಯ ರಾಷ್ಟ್ರ ದೇಶ ಊರು ಜಿಲ್ಲೆ ತಾಲೂಕುಗಳನ್ನ ಒಂದೊಂದು ಮನೆ ಮಠಗಳನ್ನ ದೇವಾಲಯಗಳನ್ನ ಸ್ವಾಮಿ ನಿಮ್ಮ ಕರಳಿಗೆ ಒಪ್ಪಿಸಿಕೊಡುತ್ತಾ ಇದ್ದೇವೆ. ಕರುಣೆ ತೋರಿ, ದಯೆ ತೋರಿ ಎಂದು ಪಿತಾಸುತ ಪವಿತ್ರ ಆತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆಯೇ. ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ.
ಇಬ್ರಿಯ ಅಧ್ಯಾಯ 13 ವಾಕ್ಯ 5, ನನ್ನ ದೇವರಾಗಿರುವ ಕರ್ತನು ನನ್ನನ್ನು ಕೈಬಿಡುವುದಿಲ್ಲ, ನನ್ನನ್ನು ತೊರೆಯುವುದಿಲ್ಲ. ಕೀರ್ತನೆಗಳು ಅಧ್ಯಾಯ 20 ವಾಕ್ಯ 2, ತನ್ನ ಪರಿಶುದ್ಧ ನಿವಾಸದಿಂದ ನಿನಗೆ ಸಹಾಯ ಮಾಡಲಿ. ಯೆಶಾಯ ಅಧ್ಯಾಯ 54 ವಾಕ್ಯ 10, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು, ಗುಡ್ಡಗಳು ಕದಲಿಯಾದವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು. ಯೆಶಾಯ ಅಧ್ಯಾಯ 40 ವಾಕ್ಯ 29, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಕೀರ್ತನೆ ಅಧ್ಯಾಯ 23 ವಾಕ್ಯ 1, ಯೆಹೋವನು ನನಗೆ ಕುರುಬನು, ಕೊರತೆ ಪಡುವನು. ಲೂಕಾ ಅಧ್ಯಾಯ 1 ವಾಕ್ಯ 50, ಆತನಿಗೆ ಭಯಪಡುವವರ ಮೇಲೆ ಆತನ ಕರುಣೆಯು ತಲತಲಾಂತರಗಳಿಗೂ ಇರುವುದು. ಇಬ್ರಿಯ ಅಧ್ಯಾಯ 6 ವಾಕ್ಯ 14, ನಿಜವಾಗಿ ನಿನ್ನನ್ನು ಆಶೀರ್ವದಿಸೇ ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸೇ ಹೆಚ್ಚಿಸುವೆನು. ಕೀರ್ತನೆಗಳು ಅಧ್ಯಾಯ 121 ವಾಕ್ಯ 7, ಕರ್ತನು ಎಲ್ಲಾ ಕೇಡಿನಿಂದ ನಿನ್ನನ್ನು ನಿನ್ನ ಪ್ರಾಣವನ್ನು ಕಾಪಾಡುವನು. ಯೆಹೋವನ ಅಧ್ಯಾಯ 10 ವಾಕ್ಯ 11, ನಾನು ಒಳ್ಳೆ ಕುರುಬನು, ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಕೀರ್ತನೆಗಳು ಅಧ್ಯಾಯ 138 ವಾಕ್ಯ 8, ಕರ್ತನು ತನ್ನ ನಮ್ಮ ಕಾರ್ಯವನ್ನು ಸಿದ್ಧಿಗೆ ತರುವನು. ಮತ್ತಾಯ ಅಧ್ಯಾಯ 19 23, ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲೇ ಇರುವುದು ನಿನ್ನ ಹೃದಯ. ಯೆಶಾಯ ಅಧ್ಯಾಯ 52 ವಾಕ್ಯ 12, ಯೆಹೋವನು ನಿಮಗೆ ಮುಂಬಲವಾಗಿ ಮುಂದರಿಯುವನು, ಇಸ್ರಾಯೇಲನ ದೇವರು ನಿಮಗೆ ಹಿಂಬಲವಾಗಿಯೂ ಇರುವವನು. ದೇವರ ವಾಕ್ಯವಿದು. ಈ ದಿನದ ಪ್ರಾರ್ಥನೆ, ಸ್ವರ್ಗೀಯ ಯಾತ್ರೆ, ಈ ದಿನದ ಪ್ರಾರ್ಥನೆ, ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರಾಗಿರುವ ಸರ್ವೇಶ್ವರ ಸ್ವಾಮಿ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ, ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ. ನೀವು ದಾನವಾಗಿ ದಯಪಾಲಿಸಿದ ಈ ಪವಿತ್ರ ದಿನದಲ್ಲಿ ಲೋಕದಲ್ಲಿ ಕುಡುಕುತನಕ್ಕೆ ಗುಲಾಮರಾಗಿರುವವರನ್ನು ಸಮರ್ಥಿಸಿ ಪ್ರಾರ್ಥಿಸುತ್ತೇವೆ. ಓ ಪ್ರಭುವೆ, ಕುಡುಕುತನದಿಂದ ಕುಟುಂಬದಲ್ಲಿ ದಾರಿದ್ರ, ಕಚ್ಚಾಟ ಸಮಸ್ಯೆ, ಸಾಲ ಹೋರಾಟ, ಶಾಂತಿ ಸಮಾಧಾನವಿಲ್ಲದ ಜೀವಿತ, ರಾತ್ರಿಯೆಲ್ಲ ಕೂಗಾಟಗಳಿಂದ ಸಂತೋಷವನ್ನು ಕಳೆದುಕೊಂಡಿರುವ ಎಲ್ಲಾ ಕುಟುಂಬಗಳ ಮೇಲೆ ಕರುಣೆ ತೋರಿರಿ. ಕುಡಿತದ ಚಟಕ್ಕೆ ಬಿದ್ದಿರುವ ಪ್ರತಿಯೊಬ್ಬರನ್ನು ಪರಿವರ್ತಿಸಿರಿ. ಪವಿತ್ರಾತ್ಮರಿಂದ ಅವರನ್ನು ತುಂಬಿ ಸ್ವತಃ ಅವರು ತಮ್ಮ ದುಶ್ಚಟದಿಂದ ಹೊರಬರುವಂತೆ ಮಾಡಿರಿ. ಅವರ ತಪ್ಪಿನ ಅರಿವನ್ನು ಅವರಿಗೆ ಮೂಡಿಸಿರಿ ಸ್ವಾಮಿ. ಯೇಸುವೆ, ನಿಮ್ಮ ಸಾನ್ನಿಧ್ಯದಲ್ಲಿ ಭಾರದಿಂದ ಪ್ರಾರ್ಥಿಸುತ್ತಿರುವ ನನ್ನ ಪ್ರಾರ್ಥನೆ ಆಲಿಸಿ ಎಲ್ಲ ಕುಡಿತಕ್ಕೆ ಬಲಿಯಾಗಿರುವವರನ್ನು ನಿಮ್ಮ ಪರಿಶುದ್ಧ ರಕ್ತದಿಂದ ತೊಳೆದು ಪರಿವರ್ತಿಸಿ ಆಶೀರ್ವದಿಸಿ ಅನುಗ್ರಹಿಸಿ ಎಂದು ಪಿತ್ತ ಸುತ್ತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಭಿನ್ನ ಪ್ರಾರ್ಥನೆ. ಪರಿಶುದ್ಧ ಪೂಜೆ ತಾಯಿ ಮಾತೃ ಮಧ್ಯಸ್ಥಿಕೆಯಲ್ಲಿ ವಿನಯಿಸಿ ಪ್ರಾರ್ಥಿಸೋಣ. ಎಲ್ಲ ಕೋಮು ಗಲಭೆಗಳಲ್ಲಿ ತೊಡಗಿಸಿಕೊಂಡು ಹಣಕ್ಕಾಗಿ ಸ್ವಾರ್ಥಕ್ಕಾಗಿ ಇರುವಂತಹ ಎಲ್ಲ ಜನತೆ ಮೇಲೆ ದೇವರ ಕರುಣೆ ಧಾರಾಕಾರವಾಗಿ ಸುರಿಯುವಂತೆ ನಾವು ಪ್ರಾರ್ಥಿಸೋಣ. ಪರಿಶುದ್ಧ ಪೂಜೆ ತಾಯಿ ಮಾತೃ ಮಧ್ಯಸ್ಥಿಕೆಯಲ್ಲಿ ಈ ಕೋಮು ಗಲಭೆಗಳಿಗೆ ಕಾರಣವಾಗುವಂತಹ ಪ್ರತಿಯೊಬ್ಬರನ್ನು ಸಮರ್ಪಿಸುತ್ತಾ ದೇಶದೆಲ್ಲೆಡೆ ಶಾಂತಿ ಸಮಾಧಾನ ಪ್ರಾಪ್ತಿಯಾಗುವಂತೆ ನಾವೆಲ್ಲರೂ ವಿಶ್ವಾಸದಲ್ಲಿ ಜಪಸರದ ಪಯಣದಲ್ಲಿ ಒಂದಾಗೋಣವೇ. ಪರಿಶುದ್ಧ ತಾಯಿಯ ಪಾದ ಚರಣಗಳಿಗೆ ಸಮರ್ಪಿಸುತ್ತಾ ನಾವು ಪ್ರಾರ್ಥಿಸೋಣ.